ಬಾಗಲಕೋಟೆಯಲ್ಲಿ ಬಿಜೆಪಿ ಹಮ್ಮಿಕೊಂಡಿರುವಂತಹ ಬೃಹತ್ ಸಮಾವೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಇನ್ನು ಕೆಲ ಹೊತ್ತಿನಲ್ಲಿ ಬಾಗಲಕೋಟೆಗೆ ಪ್ರಧಾನಿ ಮೋದಿ ಅವರು ಆಗಮಿಸಲಿದ್ದು, ಈಗ ವೇದಿಕೆಯಲ್ಲಿ ಯಡಿಯೂರಪ್ಪನವರು ಮಾತನಾಡ್ತಾ ಇದ್ದಾರೆ. ಬಾಗಲಕೋಟೆಯ ಅಭ್ಯರ್ಥಿ ಪಿ ಸಿ ಗದ್ದಿಗೌಡರ ಪರವಾಗಿ ಪ್ರಚಾರವನ್ನ ನಡೆಸಲಾಗ್ತಾ ಇದೆ. ಅಧಿಕಾರಿಗಳು ಬಂದಿದ್ದಾರೆ, ನಾಳೆ ಎಲ್ಲ ಕಡೆ ವಾಹನಗಳಲ್ಲಿ ಬರೋರು ಇದ್ದಾರೆ. ಎಚ್ಚರ ವಹಿಸಿ ಅಂತೇಳಿ ಸಾವಿರಾರು ಕೋಟಿ ರೂಪಾಯಿನ ಒಂದೊಂದು ಕಡೆ ಏನದು ಮುಚ್ಚಿಟ್ಟಿದ್ರು, ಅದೆಲ್ಲನ ಗೌಪ್ಯವಾದ ಸ್ಥಳಕ್ಕೆ ವರ್ಗಾವಣೆ ಮಾಡುವಂತಹ ವ್ಯವಸ್ಥೆಯನ್ನ ಈ ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾರೆ ಅಂತೇಳಿ ಬಂಧುಗಳೇ, ಇವತ್ತು ದೇಶದ ರಾಜ್ಯದ ರೈತ ಸಂಕಷ್ಟದಿರುವಂತಹ ಸಂದರ್ಭದಲ್ಲಿ ರೈತನ ನೆರವಿಗೆ ಬರ್ತೇನೆ ಅಂತೇಳಿ ಸುಳ್ಳು ಭರವಸೆಯನ್ನು ಕೊಟ್ಟು ನಾನು ಅಧಿಕಾರಕ್ಕೆ ಬಂದ 24 ಗಂಟೆನಲ್ಲಿ ರೈತರ 49,000 ಕೋಟಿ ಸಾಲವನ್ನು ಮನ್ನಾ ಮಾಡ್ತೇನೆ ಅಂತ ಹೇಳಿದಂತಹ ಕುಮಾರಸ್ವಾಮಿ ಇವತ್ತು ಅಧಿಕಾರ ಮಾಡಿ 9 ತಿಂಗಳಾದ್ರೂ ಸಹ 6,000-7,000 ಕೋಟಿ ಸಾಲವನ್ನು ಮನ್ನಾ ಮಾಡ್ತೇನೆ. ರಾಷ್ಟ್ರೀಕೃತ ಬ್ಯಾಂಕ್ನಿಂದ ಪಡೆದಂತಹ ರೈತರು ಇವತ್ತು ಕಂಗಾಲಾಗಿ ಬಡ್ಡಿ ಕಟ್ಟಕ್ಕಾಗದೇನೆ ಬೀದಿ ಪಾಲಾಗಿರುವಂತಹ ವಿಚಿತ್ರವಾದ ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ರೀತಿ ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹ, ಲೂಟಿ ಹಗಲು ದರೋಣೆ, ಒಂದು ರೀತಿ ವರ್ಗಾವಣೆ ದಂಧೆನಲ್ಲೇ ನಿರತರಾಗಿದ್ದುಕೊಂಡು ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಹಾಳು ಮಾಡಿ ನಮ್ಮ ರಾಜ್ಯದ ಅಭಿವೃದ್ಧಿ 5 ವರ್ಷ ಹಿಂದೆ ಬೀಳುವಂತೆ ಮಾಡಿರುವಂತಹ ಈ ಮುಖ್ಯಮಂತ್ರಿ ಅಧಿಕಾರದಲ್ಲಿ ಮುಂದುವರಿಯುವಂತಹ ನೈತಿಕ ಹಕ್ಕಿದೆಯಾ? ಆಲ್ಮಟ್ಟಿ ಅಣೆಕಟ್ಟನ್ನ 524 ಮೀಟರ್ ಏರಿಸಬೇಕಾಗಿತ್ತು, ಆದ್ರೆ ಆ ಬಗ್ಗೆ ಕೊಟ್ಟಂತಹ ಭರವಸೆಯನ್ನ ನಮ್ಮ ನಡೆಗೆ ಕೃಷ್ಣೆಯ ಕಡೆಗೆ ಅಂತೇಳಿ ಪಾದಯಾತ್ರೆ ಮಾಡಿದಂತಹ ಕಾಂಗ್ರೆಸ್ನವರು ಕಳೆದ 5-6 ವರ್ಷದಲ್ಲಿ ಆ ನೀರನ್ನು ಉಪಯೋಗ ಮಾಡಿಕೊಳ್ಳೋಕೆ ಯಾವುದೇ ಪ್ರಯತ್ನ ಮಾಡದೇನೆ, ಆ ಗ್ರಾಮಗಳನ್ನು ಸ್ಥಳಾಂತರ ಮಾಡೋದಕ್ಕೆ ಯಾವುದೇ ಪ್ರಾಮಾಣಿಕ ಪ್ರಯತ್ನ ಮಾಡದೇನೆ ಜನತೆಗೆ ದ್ರೋಹ ಮಾಡಿರುವಂತಹದ್ದು. ರೈತರ ಸಾಲ ಮನ್ನಾ ಮಾಡಲಿಲ್ಲ, ನೀರಾವರಿ ಯೋಜನೆಗೆ ಹಣವನ್ನು ಕೊಡಲಿಲ್ಲ. ಈ ರೀತಿ ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹ ಮಾಡಿರುವಂತ ಈ ರಾಜ್ಯದ ಮುಖ್ಯಮಂತ್ರಿಗೆ ಪಾಠ ಕಲಿಸಕ್ಕೆ ಒಳ್ಳೆಯ ಅವಕಾಶ ನಿಮ್ಗೆ ಸಿಕ್ಕಿದೆ ಬಂಧುಗಳೇ. ಈಗಾಗಲೇ ಎಲ್ಲರೂ ಮಾತನಾಡಿದ್ದಾರೆ, ನಾನು ನಿಮಗೊಂದು ಭರವಸೆಯನ್ನು ಕೊಡ್ತೇನೆ. ಇವತ್ತೇನು 14 ಲೋಕಸಭಾ ಕ್ಷೇತ್ರದ ಚುನಾವಣೆ ಆಗ್ತಾ ಇದೆ, ಅದರಲ್ಲಿ ಕನಿಷ್ಠ 11 ಸೀಟುಗಳನ್ನು ನಾವು ಗೆಲ್ತೇವೆ. 11 ಸೀಟನ್ನ 14ರಲ್ಲಿ ಮತ್ತೆ 23ನೇ ತಾರೀಕು ಏನು ಲೋಕಸಭಾ ಚುನಾವಣೆ ನಡೀತಾ ಇದೆ, ಇಲ್ಲಿ ಕುಂತಿರುವಂತಹ ಇಬ್ರು ಅಭ್ಯರ್ಥಿಗಳು ಸೇರಿ ಮತ್ತೆ 12-13 ಗೆದ್ರೆ ನಾವು 23-24 ಸೀಟುಗಳನ್ನು ಲೋಕಸಭೆಯಲ್ಲಿ ಗೆದ್ರೆ ಈ ಸರ್ಕಾರ ಉಳಿಯೋದಿಲ್ಲ. ಬಂಧುಗಳ ಈಗ ಬಂದಿರೋ ಮಾಹಿತಿ ಪ್ರಕಾರ ದೇವೇಗೌಡರು ಸಹ ಅಷ್ಟು ಸುಲಭವಾಗಿ ಜಯವನ್ನ ಪಡೆಯೋಕೆ ಸಾಧ್ಯ ಇಲ್ಲ. ಈ ದೇಶದ ಮಾಜಿ ಪ್ರಧಾನಿ ಇವತ್ತಿಂತ ಸಂಕಷ್ಟದಲ್ಲಿ ಸಿಕ್ಕೊಂಡು ಅವರು ಚುನಾವಣೆಯಲ್ಲಿ ಹಿನ್ನಡೆಯಾಗುವಂತಹ ಒಂದು ವಿಚಿತ್ರವಾದಂತಹ ಪರಿಸ್ಥಿತಿ ಇರುವಂತಹದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ಕೇಳ್ತೇನೆ ಈ ಕಾಂಗ್ರೆಸ್ ಮುಖಂಡರಿಗೆ, ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವರ ಹೆಸರೇಳುವಂತಹ ನೈತಿಕ ಹಕ್ಕು ನಿಮಗಿಲ್ಲ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರು ಚುನಾವಣೆಗೆ ನಿಂತಾಗ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ನಿಲ್ಲಿಸಿ ಸೋಲಿಸುವಂತ ಪ್ರಯತ್ನ ಮಾಡಿದಂತ ನೀವು, ಅವರು ತೀರ್ಕೊಂಡಾಗ ರಾಜ್ಘಾಟ್ ಅಲ್ಲಿ ಶವ ಸಂಸ್ಕಾರಕ್ಕೂ ಅವಕಾಶವನ್ನು ಮಾಡಿಕೊಡದೇನೆ ಮುಂಬೈನ ದಾದರ್ನಲ್ಲಿ ಶವ ಸಂಸ್ಕಾರ ಮಾಡುವಂತ ಸ್ಥಿತಿಗೆ ತಂದಂತ ನೀವು ಅಧಿಕಾರದಲ್ಲಿ ಮುಂದುವರಿಯುವಂತ ನೈತಿಕ ಹಕ್ಕಿದೆಯಾ ಬಂಧುಗಳೇ? ಆದ್ರಿಂದ ನಾನು ನಮ್ಮೆಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಬಂಧುಗಳಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ನಿಮ್ಮ ಬಾಗಲಕೋಟೆಯಲ್ಲಿ ಬಿಜೆಪಿ ನಡೆಸ್ತಾ ಇರುವಂತಹ ಸಮಾವೇಶ ಇದು. ಈ ಬೃಹತ್ ಸಮಾವೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಸಮಾವೇಶವನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಅವ್ರಿಗಾಗಿ ಜನ ಎದುರು ನೋಡ್ತಾ ಇದ್ದಾರೆ. ಬಾಗಲಕೋಟೆಯ ಪಿ ಸಿ ಗದ್ದಿಗೌಡರ ಪರವಾಗಿ ಈ ಪ್ರಚಾರದ ಸಮಾವೇಶದಲ್ಲಿ ಭಾಗಿಯಾಗಲಿಕ್ಕೆ ಮೋದಿ ಆಗಮಿಸ್ತಾ ಇದ್ದಾರೆ. ಮಗದೊಂದು ಕಡೆಯಲ್ಲಿ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಮಂಡ್ಯ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಆಗಮಿಸಿದ ಸಂದರ್ಭದಲ್ಲಿ ಸುಮಲತಾ ಪರ ಘೋಷಣೆಯನ್ನು ಕೂಗಿದಂತಹ ಸುಮಲತಾ ಬೆಂಬಲಿತ ಅಭ್ಯರ್ಥಿಗಳು
ನಿಖಿಲ್ ಪರವಾಗಿ ಘೋಷಣೆ ಕೂಗಿದಂತಹ ಅಭ್ಯರ್ಥಿಗಳ ಮೇಲೆ ಹಲ್ಲೆಯನ್ನ ನಡೆಸಿ ಸಣ್ಣಪುಟ್ಟ ಗಾಯಗಳು ಕೂಡ ಆಗಿರೋದನ್ನ ನೋಡ್ತಾ ಇದ್ರಿ.